ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ಭಾವೈಕ್ಯತೆಗೆ ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಹಿರೇಮಠ ಪ್ರಖ್ಯಾತವಾಗಿದೆ. ಪೂಜ್ಯ ಶ್ರೀ ಚಂದ್ರಶೇಖರ ಶ್ರೀಗಳು ಮೈಸೂರಿನಲ್ಲಿ ನಡೆಯುವ ನಾಡಹಬ್ಬದ ಪ್ರತಿರೂಪ ಈ ಭಾಗದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಚಂಡಿಕಾ ಹೋಮ ಸೇರಿದಂತೆ 9 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ನಾನು ಕೂಡ ಭಾಗಿಯಾದದ್ದು ನನ್ನ ಸೌಭಾಗ್ಯ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಹುಕ್ಕೇರಿಯಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವ ಸಮಾರಂಭದಲ್ಲಿ ಶ್ರೀಗಳ ಆಶೀರ್ವಾದ ಪಡೆದು ಮಾತನಾಡಿದರು. ನವರಾತ್ರಿ ಉತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಗುರುಶಾಂತೇಶ್ವರ ಮಠ ಹುಕ್ಕೇರಿಯಲ್ಲಿ ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿ ದೇವರು ಏನು ಮೈಸೂರು ಮಹಾರಾಜರು ಪ್ರಾರಂಭದಿಂದ ನವರಾತ್ರಿ ಉತ್ಸವವನ್ನು ದುರ್ಗೆಯ ಪೂಜೆಯನ್ನು ಅತ್ಯಂತ ವಿಶಿಷ್ಟವಾಗಿ ಏನು ಮಾಡ್ಕೊಂಡು ಬಂದಿದ್ರು ಅದು ನಾಡ ಹಬ್ಬ ಆಗಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಿಸಲ್ಪಡ್ತದೆ ಮೈಸೂರಿನಲ್ಲಿ. ಅದರ ಪ್ರತಿರೂಪವಾಗಿ ಇವತ್ತು ಹುಕ್ಕೇರಿಯಲ್ಲೂ ಕೂಡ ಒಂದು ವಿಶಿಷ್ಟವಾದಂಥ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುವುದರ ಮುಖಾಂತರ ಈ ಹಬ್ಬವನ್ನು ಒಂದು 9 ದಿನಗಳ ಕಾಲ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡೋದು ನಮ್ಮೆಲ್ಲರ ಈ ಭಾಗದ ಜನತೆಯ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ರಾಯಭಾಗ ಮತಕ್ಷೇತ್ರ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಪ್ರತಿ ವರ್ಷ ಹುಕ್ಕೇರಿಯಲ್ಲಿ ನಡೆಯುವ ದಸರಾ ಉತ್ಸವದಲ್ಲಿ ಭಾಗಿಯಾಗುತ್ತೇನೆ. ಶ್ರೀ ಚಂದ್ರಶೇಖರ ಶ್ರೀಗಳು ನವರಾತ್ರಿ ಉತ್ಸವದಲ್ಲಿ ಈ ಭಾಗದ ಜನತೆಗೆ ವಿಶೇಷ ಹೆಸರು ಮಾಡಿದ ವಿಜ್ಞಾನಿ, ಕೃಷಿಕರು, ಶಿಕ್ಷಣ ಕ್ಷೇತ್ರ, ಉತ್ತಮ ವಿದ್ಯಾರ್ಥಿಗಳು ಸೇರಿದಂತೆ ಗಣ್ಯ ವ್ಯಕ್ತಿಗಳನ್ನು ಪರಿಚಯಿಸುವ ಗುಣ ಹೊಂದಿದ್ದಾರೆ. ಕಳೆದ ವರ್ಷ ಕೊರೋನಾ ಮಹಾಮಾರಿಯಿಂದ ಬಳಲಿದ ಅಸಹಾಯಕರಿಗೆ ಸಹಾಯ ಹಸ್ತ ತೋರಿದ ಒಬ್ಬ ಆದರ್ಶ ಶ್ರೀಗಳು ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಎಂದು ಶಾಸಕರು ಹೇಳಿದರು. ಗುರುಶಾಂತೇಶ್ವರ ಮಠದಲ್ಲಿ ಈಗ ನಿರಂತರವಾಗಿ ಮೈಸೂರದಲ್ಲಿ ಚಾಮುಂಡೇಶ್ವರಿಯ ದುರ್ಗೆ ಉತ್ಸವ ಹೆಂಗೆ 9 ದಿವಸ ನಡೀತಾ ಇದೆಯಲ್ಲ, ಹಾಗೆ ಉತ್ತರ ಕರ್ನಾಟಕ ಭಾಗದ ಈ ಹುಕ್ಕೇರಿ ಹಿರೇಮಠದ ಗುರುಶಾಂತೇಶ್ವರ ಮಠದಲ್ಲಿ ಷಡ್ಶ್ರೀ ಬ್ರಹ್ಮಶ್ರೀ ಚಂದ್ರಶೇಖರ ಪೂಜ್ಯರ ಒಂದು ನೇತೃತ್ವದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇದೆ. ನಾನು ಕೂಡ ಪ್ರತಿ ವರ್ಷ ಇಲ್ಲಿ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಪ್ರತಿ ವರ್ಷ ಸದ್ಯ ಈ 2 ವರ್ಷ ಕೊರೋನಾ ಇರೋದ್ರಿಂದ ಈಗ ಸರಳವಾಗಿ ನವರಾತ್ರಿ ಉತ್ಸವ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅಜ್ಜಾರು 2 ವರ್ಷದ ಮೊದಲ ಅದ್ಧೂರಿಯಾಗಿ ದಿವಸ ಒಂದೊಂದು ಕಾರ್ಯಕ್ರಮ ದಿವಸ ಪೂಜ್ಯರನ್ನು ಕರೆಸಿ ವಿಜ್ಞಾನಿಗಳನ್ನ ಕರೆಸಿ ವಿಜೃಂಭಣೆಯಿಂದ 9 ದಿವಸ ಕಾರ್ಯಕ್ರಮ ನಡೆಸ್ತಾ ಇದ್ರು. ಈಗ 2 ವರ್ಷ ಕೊರೋನಾ COVID-19 ಏನು ವೈರಸ್ದಿಂದ ಈಗ ಇದನ್ನು ಸರಳವಾಗಿ ಆಚರಣೆ 2 ವರ್ಷ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಮತ್ತು ನಮ್ಮ ನಾಡಿನ ಜನತೆಗೆ ಪೂಜ್ಯರ ಮತ್ತು ಚಾಮುಂಡೇಶ್ವರಿ ದುರ್ಗಾದೇವಿಯ ಆಶೀರ್ವಾದ ಇರಲಿ. ಈ ಭಾಗದ ಎಲ್ಲ ರೈತರ ಆರೋಗ್ಯ ಬೆಳೆ ಆರೋಗ್ಯವನ್ನು ಕಾಪಾಡಲಿ, ಬೆಳೆ ಚೆನ್ನಾಗಿ ಬಂದು ಮಳೆಯನ್ನು ಚೆನ್ನಾಗಾಗಿ ಈ ಫಸಲ ಸಮೃದ್ಧಿಯನ್ನು ಹೊಂದಿ ಎಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಚಾಮುಂಡಿ ಮತ್ತು ದುರ್ಗೆಯ ದೇವಿ ಆಶೀರ್ವಾದ ಇರಲಿ. ಈ ಹುಕ್ಕೇರಿ ಹಿರೇಮಠದ ಪೀಠಾಧಿಪತಿಗಳಾದಂಥ ಚಂದ್ರಶೇಖರ ಸ್ವಾಮೀಜಿಯವರ ಆಶೀರ್ವಾದ ನಮ್ಮೆಲ್ಲ ಮೇಲೆ ಇರಲಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯಲ್ಲಿ ಮತ್ತು ದುರ್ಗಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪೂಜ್ಯರ ಪಾದಕ್ಕೆ ಹಣೆ ಮಣಿದು ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿಂದ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಹಿರೇಮಠದ ಹೋಮ ಹವನದ ವಟುಗಳು, ಭಕ್ತರು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.